আলাপ সব দূর দূর দেশের ಸರ್ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ಶ್ರೀ ರಾಜಋಷಿ ಭಗೀರಥ ಜಯಂತಿಯ ಪ್ರಯುಕ್ತ ಇವತ್ತಿನ ರಾಜ್ಯಾದ್ಯಂತ ನಮ್ಮ ಕುಲದೇವರಾದಂಥ ಭಗೀರಥನ ನೆನೆಸಿಕೊಂಡು ಇವತ್ತು ಬೆಳಗ್ಗೆಯಿಂದ ನಾವು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೇವೆ. ಮುನ್ಸಿಪಾಲ್ಟಿ ಇದ್ದಂಥ ಸಿಬ್ಬಂದಿಗಳಿಗೂ ಹಾಗೂ ಕಾರ್ಮಿಕರಿಗೂ ಉಳಿದಂಥ ಮುನ್ಸಿಪಾಲ್ಟಿಯಲ್ಲಿ ಈ ಕೊರೋನಾ ರೋಗ ಹೋರಾಡಲಿಕ್ಕೆ ಮಾಡಿದಂಥ ಎಲ್ಲ ಕ್ಲೀನಾಗಿ ಸ್ವಚ್ಛತೆಯನ್ನು ಮಾಡಿದಂಥವ್ರಿಗೆ ಇವತ್ತಿನ ದಿವಸ ಹಣ್ಣಿನ ವಿತರಣೆ ಮಾಡುವ ಮುಖಾಂತರ ಇವತ್ತು ನಾವು ಅದನ್ನು ಭಗೀರಥ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಪೌರಾಯುಕ್ತನಾದ ನಾನು ಕೆ ಸಿ ಗಂಗಾಧರ. ಇವತ್ತಿನ ದಿನ ನಮ್ಮ ಭಗೀರಥಿ ಉತ್ಸವವನ್ನು ತುಂಬ ಅಚ್ಚುಕಟ್ಟಾಗಿ ಸರಳ ರೀತಿಯಿಂದ ಉತ್ಸುಕತೆಯಿಂದ ಮತ್ತು ಈ ನಮ್ಮ ನಾಡಿಗೆ ದೇಶಕ್ಕೆ ಪ್ರಪಂಚಕ್ಕೆ ಹರಡಿರ್ತಕ್ಕಂಥ COVID-19 ಕೊರೋನಾ ವೈರಸ್ಸನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆ ಒಂದು ಹೆಸರಿನಲ್ಲಿ ನಾವು ಇವತ್ತು ಈ ಆಚರಣೆ ಮಾಡಿದ್ದೀವಿ ಅಂದರೆ ತಪ್ಪಾಗಲಾರ್ದು. ಈ ಒಂದು ನಮ್ಮ ಭಗೀರಥಿ ಸಂಘದ ಎಲ್ಲ ಸದಸ್ಯರು ಅದೇ ನಿಟ್ಟಿನಲ್ಲಿ ಇವತ್ತಿನ ದಿನ ಕೆಲಸ ಮಾಡಿದ್ದಾರೆ. ನಮ್ಮ ನಗರಸಭೆ ಸುಮಾರು 250ಕ್ಕಿಂತ ಹೆಚ್ಚು ಆ ಸಿಬ್ಬಂದಿಗಳಿಗೆ ತಮ್ಮಲ್ಲಿ ಇರತಕ್ಕಂಥ ಫಲ ಪುಷ್ಪ ಹಣ್ಣುಗಳನ್ನು ಮನಸ್ತೃಪ್ತಿಯಿಂದ ನಮಗೆ ನಮ್ಮ ಕೆಲಸಗಳನ್ನು ನಮ್ಮ ಪೌರ ಕಾರ್ಮಿಕರನ್ನ ಕೆಲಸಗಳನ್ನು ಮೆಚ್ಚಿಕೊಂಡು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಗರಸಭೆ ವತಿಯಿಂದ ನನ್ನ ವೈಯಕ್ತಿಕ ವತಿಯಿಂದ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ನಾನು ಈ COVID-19 100%ರಷ್ಟು ತಡೆಹಿಡಿಯುವ ಒಂದು ನಿಟ್ಟಿನಲ್ಲಿ ನಾನು ಪೌರಕ್ತನಾಗಿ ಇಲ್ಲಿ ನಾನು ಪ್ರಭಾರಿಯಾಗಿ ಕೆಲಸ ಮಾಡ್ತೀನಿ. ಆದ್ರೂ ನಾನು 100%ರಷ್ಟು ನಾನು ಅದನ್ನು ನಿಯಂತ್ರಣಗೊಳಿಸಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ. ನನ್ನ ಸಿಬ್ಬಂದಿ ವರ್ಗದವರು ಅಷ್ಟೇ ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಮೇಲಧಿಕಾರಿಗಳನ್ನು ತುಂಬ ನನಗೆ ಅಚ್ಚುಕಟ್ಟಾಗಿ ನಿರ್ದೇಶನ ನೀಡ್ತಾ ಇದ್ದಾರೆ. ಸಾರ್ವಜನಿಕರು ಭಾಳ ಸಹಕಾರ ಕೊಡ್ತಾರೆ. ಹೀಗಾಗಿ ನನಗೆ ಇದೊಂದು ಸದಾವಕಾಶ, ಸಾರ್ವಜನಿಕರ ಕೆಲಸವನ್ನು ಮಾಡಲು ಇದೊಂದು ಸದಾವಕಾಶ ಅಂತ ನಾನು ತಿಳ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.